ಇಂದು ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಮುಖಾಮುಖಿಯಾಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಭೇಟಿಯಾಗ್ತಾರೆ ಸಿದ್ದರಾಮಯ್ಯ. ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬಾಕಿ ಹಣ, ಅನುದಾನದ ಹಣ, ಬರ ಪರಿಹಾರ ಸೇರಿ ವಿವಿಧ ಯೋಜನೆಗಳ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ, ಕೇಂದ್ರ ಸಚಿವರು ಕೂಡ ಕೈ ಸಿಗ್ತಾ ಇಲ್ಲ, ರಾಜ್ಯದ ಪಾಲಿನ ಹಣ ಬರಬೇಕಾಗಿತ್ತು ಬಂದಿಲ್ಲ, ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತೋರ್ತಾ ಇದೆ ಕರ್ನಾಟಕದ ಪಾಲಿಗೆ ಅನ್ನುವಂಥ ಆರೋಪ ಏನಿದೆಯಲ್ಲ, ಬಟ್ ಈಗ ನಿಗದಿ ಕೂಡ ಆಗಿದೆ ಅವರಿಗೆ ಭೇಟಿ ವೇಳೆ ಕೇಂದ್ರದ ತಾರತಮ್ಯ ಧೋರಣೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ನೀರಾವರಿ ಯೋಜನೆಗಳು, ಮೇಕೆದಾಟು, ಮಹದಾಯಿ ಬಗ್ಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಸಿದ್ದರಾಮಯ್ಯವರು ಮಾಡಲಿದ್ದಾರೆ. ಪರಿಸರ ಇಲಾಖೆಯ ಅನುಮತಿ ಕೊಡಿಸುವಂತೆ ಕೇಳಿಕೊಳ್ಳುತ್ತಾರೆ. ಪ್ರಧಾನಿ ಮುಂದೆ ಹಲವು ಬೇಡಿಕೆಗಳನ್ನು ಸಿದ್ದರಾಮಯ್ಯವರು ಇಟ್ಟಲಿದ್ದಾರೆ. ಯಾಕಂದರೆ ಹಿಂದೆ BJP ಸರ್ಕಾರ ಇದ್ದಾಗ ಮಹದಾಯಿ ಯೋಜನೆದು ನಾವು DPRO ಮಾಡೇಬಿಟ್ವಿ, ಶುರು ಮಾಡೇಬಿಟ್ವಿ, ಟೆಂಡರ್ ಕರೆದೇ ಬಿಟ್ವಿ ಅಂತ ಹೇಳಿದರು. ಮತ್ತಿನ್ನೂ ಕೂಡ ಅದು ಪ್ರಾರಂಭ ಆಗಿಲ್ಲ. ಹಾಗಾಗಿಯೇ ಸಿದ್ದರಾಮಯ್ಯವರು ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ, ಮತ್ತು ಮೇಕೆದಾಟು ಯೋಜನೆಗೆ ಪರಿಸರ ಇಲಾಖೆಯಿಂದ ಅನುಮತಿ ಸಿಗುವಂಥದ್ದಿದೆಯಲ್ವ, ಆ ಬೆಳವಣಿಗೆ ಕುರಿತು ಕೂಡ ಚರ್ಚೆ ಮಾಡಲಿದ್ದಾರೆ. ಆಮೇಲೆ GST ಹಣ ನಮ್ಮ ರಾಜ್ಯದ ಪಾಲೇನಿದೆ ಆ ಹಣ ಬಿಡುಗಡೆ ಆಗಬೇಕು, ಮತ್ತು NDRF ಹಣ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ NDRFನ ಹಣ ಕೂಡ ಬರಬೇಕಾಗಿದೆ. ನರೇಗಾಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯನ್ನು ಮಾಡ್ತಾರೆ ಸಿದ್ದರಾಮಯ್ಯವರು. ಬಟ್ ಬಹಳ ಕುತೂಹಲ ಇದೆ, ಯಾಕಂದರೆ ಈ ಹಿಂದೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ CM ಆದಮೇಲೆ, ಅಂದರೆ ಎರಡನೇ ಅವಧಿಗೆ CM ಆದಮೇಲೆ ಮೊದಲ ಭೇಟಿಯಾಗಿತ್ತು. ಆ ಸಂದರ್ಭದಲ್ಲಿ ಮಾತುಕತೆ ನಡೆದಿತ್ತು, ಆದರೆ ಫಲಪ್ರದ ಆಗಿರಲಿಲ್ಲ. ಒಂದು ರೀತಿ ಭರವಸೆ ಕೊಟ್ಟು ಕಳಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರು, ಅದೇ ವಿಶ್ವಾಸದಲ್ಲಿದ್ದರು, ಆದರೆ ಕೇಂದ್ರ ಸರ್ಕಾರದಿಂದ ಕೆಲಸ ಆಗಿರಲಿಲ್ಲ.